ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಯಾವುದೇ ಥರ ಫುಡ್ ಕಲರನ್ನು ಬಳಸ್ತೇನೆ ತುಂಬಾ ಕಲರ್ಫುಲ್ಲಾದ ಮತ್ತು ಕ್ರಿಸ್ಪಿಯಾದಂಥ ಸೆಂಡ್ಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಎಷ್ಟೇ ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಬರೋಣ ಮೊದಲು ಅಕ್ಕಿಯನ್ನು ನೆನೆಸಿಟ್ಕೋಬೇಕು ಹಾಗಾಗಿ ನಾನೊಂದು ಪಾತ್ರೆಯಲ್ಲಿ ಈ ಗ್ಲಾಸ್ನಿಂದ ಒಂದೂವರೆ ಗ್ಲಾಸ್ನಷ್ಟು ರೇಷನ್ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನೀವು ಯಾವುದೇ ಅಕ್ಕಿಯನ್ನಾದರೂ ಉಪಯೋಗಿಸ್ಕೋಬೋದು ಈಗ ಅಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಎರಡು ದಿನದವರೆಗೂ ನೆನೆಸಿಟ್ಕೊಳ್ಳೋಣ ನೆನೆಸಿಟ್ಟಾಗ ಪ್ರತಿದಿನ ಎರಡು ಬಾರಿ ಆದರೂ ನೀರು ತೆಗೆದು ಬೇರೆ ಬೇರೆ ನೀರಿನಲ್ಲಿ ಮತ್ತೊಮ್ಮೆ ತೊಳೆದು ನೆನೆಸಿಟ್ಕೋಬೇಕು ಆ ರೀತಿ ಮಾಡ್ದೇನೆ ಹಾಗೆ ಎರಡು ದಿನದವರೆಗೂ ಒಂದೇ ನೀರಿನಲ್ಲಿ ಇಟ್ಬಿಟ್ರೆ ತುಂಬಾ ಸ್ಮೆಲ್ ಬರುತ್ತೆ ಹಾಗಾಗಿ ಮುಂಚೆ ಇರುವಂಥ ನೀರನ್ನು ತೆಗೆದು ಮತ್ತೊಮ್ಮೆ ಅಕ್ಕಿಯನ್ನು ತೊಳೆದು ಬೇರೆ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ ನೋಡಿ ಎರಡು ದಿನ ಆದಮೇಲೆ ಅಕ್ಕಿ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣ್ತಾ ಇರ್ಬೋದು ಇಲ್ಲಿ ಈಗ ಮತ್ತೊಮ್ಮೆ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳೋಣ ಇದೇ ರೀತಿ ಬೇರೆ ಬೇರೆ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿಟ್ಕೊಳ್ಳಿ ನೋಡಿ ಎಲ್ಲ ಅಕ್ಕಿಯನ್ನು ನೀಟಾಗಿ ತೊಳೆದಾದ ಮೇಲೆ ಎರಡನೇ ದಿನ ರಾತ್ರಿಯಲ್ಲಿ ನಾನು ಈ ಅಕ್ಕಿಯನ್ನು ಮಿಕ್ಸಿಯಲ್ಲಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿ ಬೆಳಿಗ್ಗೆವರೆಗೂ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಹಿಟ್ಟನ್ನು ಬೆಳಿಗ್ಗೆ ಚೆಕ್ ಮಾಡ್ಕೊತಾ ಇದ್ದೀನಿ ಹಿಟ್ಟೇನು ಉಬ್ಬಿರಲ್ಲ ಆದರೆ ಚೆನ್ನಾಗಿ ಹುಳಿ ಬಂದಿರುತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ನಿಮಗೆ ಗಟ್ಟಿ ಅನ್ನಿಸ್ತಾ ಇದ್ರೆ ಸ್ವಲ್ಪ ನೀರನ್ನು ಹಾಕಿ ತೆಳಗೆ ಮಾಡ್ಕೊಳ್ಳಿ ನಾರ್ಮಲ್ ನೀರು ದೋಸೆ ಹಿಟ್ಟು ಯಾವ ರೀತಿ ಇರುತ್ತಲ್ವ ಆ ರೀತಿ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಹಿಟ್ಟು ಗಟ್ಟಿ ಅನ್ನಿಸ್ತಾ ಇದ್ದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಈ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಪರ್ಫೆಕ್ಟ್ ಆದಂಥ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಅಗಲವಾದ ಪಾತ್ರೆ ಇಟ್ಕೊಳ್ಳಿ ಈಗ ಇದರಲ್ಲಿ ಯಾವ ಗ್ಲಾಸಿಂದ ನೀವು ಅಕ್ಕಿಯನ್ನು ಅಳತೆ ಮಾಡಿರ್ತೀರಿ ನೋಡಿ ಅದೇ ಗ್ಲಾಸ್ನಿಂದ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಒಂದೂವರೆ ಕಪ್ನಷ್ಟು ಅಕ್ಕಿ ತೊಂದಿದ್ದೆ ಹಾಗಾಗಿ ಅದೇ ಗ್ಲಾಸ್ನಿಂದ ಮೂರು ಗ್ಲಾಸ್ನಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೀವು ಕೂಡ ಯಾವ ಕಪ್ಪು ಅಥವಾ ಗ್ಲಾಸ್ನಿಂದ ಅಳತೆ ಮಾಡಿರ್ತೀರಿ ನೋಡಿ ಅದೇ ಕಪ್ನಿಂದ ಅಥವಾ ಗ್ಲಾಸ್ನಿಂದ ನೀರನ್ನು ಹಾಕೊಳ್ಳಿ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಈಗ ಈ ನೀರನ್ನು ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋಣ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಇದರಲ್ಲಿ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ಆಮೇಲೆ ಮಿಕ್ಸ್ ಮಾಡುವಾಗ ಬೇಕಂದರೆ ಈ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೋದು ಈಗ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ನಾನು ಹಿಟ್ಟನ್ನು ಮಿಕ್ಸ್ ಮಾಡಲಿಕ್ಕೆ ಮುದ್ದೆ ಕೋಲನ್ನು ಬಳಸ್ತಾ ಇದ್ದೀನಿ ನಿಮ್ಮನೆಯಲ್ಲಿ ಮುದ್ದೆ ಕೋಲಿದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಇರಲಿಲ್ಲ ಅಂದರೆ ನಾರ್ಮಲ್ ಸ್ಪೂನಿಂದ ಕೂಡ ಕಲಿಸ್ಕೋಬೋದು ನೋಡಿ ಈ ರೀತಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಈಗ ಇದರಲ್ಲಿ ಮುಂಚೆನೇ ಸ್ವಲ್ಪ ತರಿತರಿಯಾಗಿ ಕುಟ್ಟಿಟ್ಕೊಂಡಿರುವಂತಹ ಜೀರಿಗೆಯನ್ನು ಹಾಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಹಿಟ್ಟು ಗಟ್ಟಿಯಾಗೋವರೆಗೂ ಕೈ ಬಿಡ್ದೇ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇದರಲ್ಲಿ ಬೇರೆ ಸಾಮಗ್ರಿಗಳನ್ನು ಸೇರಿಸ್ಕೊಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಸೆಂಡ್ಗೆ ಕಲರ್ಫುಲ್ಲಾಗಿ ಬರಲಿ ಅಂತೇಳಿ ನಾನು ಇದರಲ್ಲಿ ಏನು ಫುಡ್ ಕಲರ್ ಬಳಸ್ತಾ ಇಲ್ಲ ಕೇವಲ ಅಚ್ಕರದ ಪುಡಿಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಹಿಟ್ಟು ಗಂಟಾಗ್ಲಿಕ್ಕೆ ಬಿಡಬಾರ್ದು ಆಮೇಲೆ ಇದರಲ್ಲಿ ನಾನು ಒಂದು ಐದರಿಂದ ಆರು ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಇದರಲ್ಲಿ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿಕೊಂಡು ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ ನೋಡಿ ನಾನು ಇದರಲ್ಲಿ ಬೇರೆ ಸಾಮಗ್ರಿಯನ್ನು ಹಾಕ್ತಾ ಹಾಕ್ತಾ ಹಿಟ್ಟನ್ನು ಕೂಡ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ನೋಡಿ ಹಿಟ್ಟು ಪೂರ್ತಿಯಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ಕೈ ಬಿಡೋದೇ ಮಿಕ್ಸ್ ಮಾಡ್ತಾನೆ ಇರಬೇಕು ಈರುಳ್ಳಿ ಜೀರಿಗೆ ಮತ್ತು ಅಚ್ಕಾರದ ಪುಡಿಯನ್ನು ಈ ರೀತಿ ನಾವು ಹಾಕಿದ ಮೇಲೆ ಒಂದೊಂದಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆಗ ಈರುಳ್ಳಿ ನಮಗೆ ಸ್ವಲ್ಪ ಬೇಯುತ್ತೆ ನೋಡಿ ಆಗ ಸೇನ್ಗೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಹಿಟ್ಟು ಇನ್ನೂ ಚೆನ್ನಾಗಿ ಬೆಂದೇ ಇರಲ್ಲ ಆವಾಗಲೇ ಹಿಟ್ಟು ಗಟ್ಟಿಯಾಗ್ತಾ ಬಂದರೆ ಮುಂಚೆ ಎತ್ತಿಟ್ಕೊಂಡಿರುವಂಥ ಬಿಸಿನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಹಿಟ್ಟು ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳಗೂ ಇಲ್ಲ ಈ ಹದಲ್ಲಿದ್ದರೆ ಮತ್ತೆ ಇದರಲ್ಲಿ ನಾವು ಎಕ್ಸ್ಟ್ರಾಟ್ ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆಯೇ ಮಾಡ್ಕೋಬೋದು ಹಿಟ್ಟನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದಾಗಲೇ ಸ್ಯಾಂಡ್ಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಟ್ಟು ಇಷ್ಟು ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಒಂದು ನಿಮಿಷ ಆದಮೇಲೆ ಹಿಟ್ಟು ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇದರಲ್ಲಿ ನಾನು ಕೊನೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡುವಂಥ ಕರ್ಬೇವು ಮತ್ತು ಒಂದು ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಈಗ ಇವುಗಳನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಮೇಲೆ ಈ ರೀತಿ ಕೊನೆಯಲ್ಲಿ ಕರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಆಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಿಟ್ಟನ್ನು ನಾವು ಈ ಹತ್ತದಲ್ಲಿ ರೆಡಿ ಮಾಡ್ಕೋಬೇಕು ಇಷ್ಟು ಗಟ್ಟಿಯಾಗಿದ್ದರೆ ಪರ್ಫೆಕ್ಟ್ ಆದಂಥ ಸೈಡ್ಗೆ ನಮ್ದಾಗುತ್ತೆ ಮೊದಲು ನಾನು ಮೂರು ಗ್ಲಾಸ್ನಷ್ಟು ನೀರನ್ನು ಬಿಸಿ ಮಾಡ್ಲಿಕ್ಕೆ ನೀರು ಬಿಸಿ ಆದಮೇಲೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ತೆಗೆದು ಕೇವಲ ಎರಡೂವರೆ ಗ್ಲಾಸ್ನಲ್ಲಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರಿ ಅದರ ತಕ್ಕಂತೆ ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ ಹಿಟ್ಟಾಕಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಎಕ್ಸ್ಟ್ರಾ ನೀರು ಬೇಕಂದರೂ ಕೂಡ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಕೂಡ ಸೇರಿಸ್ಕೋಬೋದು ನೋಡಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸೆಣ್ಣಿಗೆ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಹಿಟ್ಟನ್ನು ರೆಡಿ ಮಾಡಿ ಈ ರೀತಿ ಟೆರಸ್ ಮೇಲೆ ತಂದಿದ್ದೀನಿ ಮತ್ತು ಸೆಂಡ್ಗೆ ಹಾಕಲಿಕ್ಕೆ ಈ ರೀತಿ ಒಂದು ಕವರ್ ಕೂಡ ಹಾಸಿದ್ದೀನಿ ನೀವು ಸೆಣ್ಣಿಗೆಯನ್ನು ಈ ರೀತಿ ಕವರ್ ಮೇಲೂ ಕೂಡ ಹಾಕೋಬಹುದು ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೂ ಕೂಡ ಹಾಕೋಬಹುದು ಈಗ ಸೆಂಡ್ಗೆ ಮಾಡ್ಕೊಳೋದು ಹೇಗೆ ಅಂತ ನೋಡ್ಕೊಡೋಣ ಮೊದಲು ಕೈಯನ್ನು ನಾವು ನೀರಿನಲ್ಲಿ ಒದ್ದೆ ಮಾಡ್ಕೋಬೇಕು ಯಾಕೆಂದರೆ ಹಿಟ್ಟು ತುಂಬಾ ಬಿಸಿ ಇರುತ್ತೆ ನೋಡಿ ಹಾಗಾಗಿ ಕೈಯನ್ನು ಆಗಾಗ ಮಧ್ಯ ಮಧ್ಯಕ್ಕೆ ನೀರಿನಲ್ಲಿ ಅದ್ಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಂದು ಸೆಂಡ್ಗೆನ ಬಿಡ್ತಾ ಹೋಗಿ ಆಗ ಸೆಣಗೆ ಶೇಪು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಕೈಗೂ ಕೂಡ ಹಿಟ್ಟು ಅಂಟ್ಕೊಳೋದಿಲ್ಲ ಹಿಟ್ಟು ತುಂಬಾ ಬಿಸಿ ಇರೋದ್ರಿಂದ ಕೈಗೆ ಬಿಸಿ ತಾಗ್ತಾ ಇರುತ್ತೆ ಹಾಗಾಗಿ ಕೈಯನ್ನು ಆಗಾಗ ಮಧ್ಯಮದಕ್ಕೆ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಬಿಡ್ತಾ ಹೋಗಿ ಹಿಟ್ಟು ಪೂರ್ತಿ ತಣ್ಣಗಾದ ಮೇಲೆ ಬಿಡಬಾರ್ದು ಬಿಸಿ ಇರುವಾಗಲೇ ಈ ರೀತಿ ಬಿಡ್ತಾ ಹೋಗ್ಬೇಕು ಇದೇ ರೀತಿ ಎಲ್ಲ ಹಿಟ್ಟಿನಿಂದಲೂ ಕೂಡ ಸೆಣಗೆಯನ್ನು ಮಾಡಿ ರೆಡಿ ಮಾಡ್ಕೊಡೋಣ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಅಕ್ಕಿಯನ್ನು ಬಳಸಿ ಈ ರೀತಿ ತುಂಬ ಸೆಣ್ಣಿಗೆನ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಹಿಟ್ಟಿನಿಂದಲೂ ಕೂಡ ಸೆಣಗೆ ಮಾಡಿದ್ಮೇಲೆ ಈಗ ಯುಗಾನು ನಾವು ಸಂಜೆವರೆಗೂ ಬಿಸಿಲಲ್ಲಿ ಒಣಗಿಸ್ಕೊಡೋಣ ತಂದೆ ಟೈಮಲ್ಲಿ ಸೆಂಡಿಗೆ ಹೇಗಾಗಿವೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ದಪ್ಪ ದಪ್ಪ ಹಾಕಿರೋದ್ರಿಂದ ಮೇಲ್ಗಡೆ ಭಾಗ ಎಲ್ಲ ಚೆನ್ನಾಗಿ ಒಣಗಿರುತ್ತೆ ಕೆಳಗಡೆ ಸ್ವಲ್ಪ ಹಸಿ ಇರುತ್ತೆ ಹಾಗಾಗಿ ನಾವು ಸೆಣ್ಣಿಗೆಯನ್ನು ಬಿಡಿಸಿ ಬಿಡಿಸಿ ಒಂದು ತಟ್ಟೆಯಲ್ಲಿ ಈ ರೀತಿ ಉಲ್ಟ ಮಾಡಿ ಇಟ್ಕೊಳ್ಳೋಣ ಈ ರೀತಿ ಹಸಿ ಇರೋದನ್ನು ಮೇಲ್ ಮಾಡಿಟ್ಟರೆ ನಾಳೆ ಬಿಸ್ಲಲ್ಲಿ ಇಟ್ಟಾಗ ಆದಷ್ಟು ಬೇಗನೆ ಒಂದ್ಕೊಂಬಿಡುತ್ತೆ ಹಾಗಾಗಿ ಎಲ್ಲವನ್ನು ಈ ರೀತಿ ಉಲ್ಟ ಮಾಡಿ ನೀವು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಸೆನ್ಗೆ ಬಿಡಿಸ್ಲಿಕ್ಕೂ ಕೂಡ ಕಷ್ಟ ಅನಿಸಲ್ಲ ಯಾಕೆಂದರೆ ತುಂಬಾ ಚೆನ್ನಾಗಿ ಬಿಡುತ್ತೆ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಇದೇ ರೀತಿ ಎಲ್ಲವನ್ನು ಬಿಡಿಸಿ ತಟ್ಟೆಯಲ್ಲಿ ಹಾಕಿಟ್ಕೊಳ್ಳಿ ಮತ್ತು ಮಾರನೇ ದಿನ ಬಿಸಿಲು ಬಂದಾಗ ಇದೇ ತಟ್ಟೆಯನ್ನು ಡೈರೆಕ್ಟಾಗಿ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಂದೆರಡು ದಿನದವರೆಗೂ ಒಣಗಿಸ್ಕೊಳ್ಳಿ ನೋಡಿ ಎರಡು ದಿನದವರೆಗೂ ಬಿಸಿಲಲ್ಲಿ ಇಟ್ಟಿದೆ ತುಂಬನೇ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ಈ ರೀತಿ ಚೆನ್ನಾಗಿ ಒಣಗಿದ ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿ ನೀವು ಸುಮಾರು ಒಂದು ವರ್ಷದವರೆಗೂ ಇಟ್ಟು ಕೂಡ ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿ ರೆಡಿಯಾಗಿವೆ ಈಗ ಫ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಈಗ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೆಂಡಿಗೆಯನ್ನು ಈ ರೀತಿ ಒಟ್ಟೊಟ್ಟಿಗೆ ಎಂಟರಿಂದ ಹತ್ತು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಇದರಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಅದಷ್ಟು ಬೇಗನೆ ಸೀದೋಗ್ಬಿಡುತ್ತೆ ಈ ರೀತಿ ಕಾದಿರುವಂಥ ಎಣ್ಣೆಲಿ ಹಾಕಿದ್ಮೇಲೆ ಬೇಗ ಬೇಗನೆ ಫ್ರೈ ಮಾಡಿ ತಕ್ಕೊಳ್ಳಿ ಆಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮುಂಚೆ ಹಿಟ್ಟಿನಲ್ಲಿ ನಾವು ಉಪ್ಪು ಖಾರ ಜೀರಿಗೆ ಈರುಳ್ಳಿ ಹಾಕಿರೋದ್ರಿಂದ ಈ ಸೆಂಡ್ಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಉತ್ತರ ಕರ್ನಾಟಕ ಸ್ಪೆಷಲ್ ತುಂಬಾ ಕ್ರಿಸ್ಪಿಯಾದ ಮತ್ತು ಕಲರ್ಫುಲ್ ಆದಂತಹ ಈರುಳ್ಳಿ ಸೆಂಡಿಗೆಯನ್ನು ತುಂಬನೇ ಸುಲಭವಾಗಿ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡಿದ್ರಲ್ವ ಈ ರೆಸಿಪಿ ಇಷ್ಟ ಆನ್ಸರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ಕೆಳಗಡೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು